ಓಂ ಗಂ ಗಣಪತೇ ನಮಃ. ಸಮಸ್ತ ವೀಕ್ಷಕರಿಗೆಲ್ಲರೂ ಸಹ ಈ ಒಂದು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಹಾಗೆಯೇ ಈ ಒಂದು ಬರುತ್ತಿರುವಂತಹ ಶುಭಕೃತನಾಮ ಸಂವತ್ಸರದ ಈ ಒಂದು ಯುಗಾದಿ ಹಬ್ಬ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತಾ ಇದೆ, ಈ ಒಂದು ಯುಗಾದಿ ಪಂಚಾಂಗ ಪ್ರಕಾರ ನಮಗೆ ಯಾವ ರೀತಿಯಾಗಿ ನಾವು ಫಲ ಅದೃಷ್ಟ ನಮಗೆ ಕೊಡ್ತಾ ಇದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಹಾಗಾಗಿ ವೀಕ್ಷಕರೇ, ನಾನು ನಿಮ್ಮ ಸುಮಾದೀಪ. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿಯಾದಂತಹ ಫಲ ಉಂಟಾಗ್ತಾ ಇದೆ, ಈ ಒಂದು ಹೊಸ ವರ್ಷ, ಈ ಒಂದು ನಮ್ಮ ಸನಾತನ ಧರ್ಮದ ಪ್ರಕಾರ ಹೊಸ ವರ್ಷ ಅಂತ ಹೇಳಿ ನಾವು ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮೂಲಕ ನಾವು ಅದ್ಧೂರಿಯಾಗಿ ಆಚರಣೆ ಮಾಡ್ತೇವೆ. ವೀಕ್ಷಕರೇ, ಪ್ರತಿಯೊಂದು ಮನೆಗಳಲ್ಲಿಯೂ ಸಹ ಈ ನಮ್ಮ ಹಿಂದೂ ಧರ್ಮದ ಜನತೆಗಳಲ್ಲಿ ಅಖಂಡವಾಗಿ ಎಲ್ಲರೂ ಸಹ ಅತ್ಯಂತ ಅದ್ಭುತವಂತಹ ಒಂದು ಪೂಜಾ ಪುನಸ್ಕರಣೆಗಳು ಮಾಡ್ತಾರೆ. ಹಾಗಾಗಿ ಈ ಒಂದು ನಾವು ಹೊಸ ವರ್ಷವೆಂದು ನಾವು ಬಹಳ ಸಡಗರದಿಂದ ಆಚರಣೆ ಮಾಡ್ತೇವೆ. ವೀಕ್ಷಕರೇ, ಹಾಗಾಗಿ ಈ ಒಂದು ಹೊಸ ವರ್ಷದಲ್ಲಿ ನಮಗೆ ಯಾವ ರೀತಿಯಾದಂತಹ ನಮಗೆ ಫಲ ಕೊಡ್ತಾ ಇದೆ ನಮ್ಮ ರಾಶಿಗಳು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗಾಗಿ ಈ ಒಂದು ಮಕರ ರಾಶಿ, ಈಗಾಗಲೇ ನಾನು ರಾಶಿಗಳನ್ನು ತಿಳಿಸ್ತಾ ಬರ್ತಾ ಇದ್ದೇನೆ ಯುಗಾದಿ ಪಂಚಾಂಗದ ಪ್ರಕಾರ, ಹಾಗೇನೆ ಈ ಒಂದು ಮಕರ ರಾಶಿ ಯಾವ ರೀತಿಯಾಗಿ ನಿಮಗೆ ಫಲ ಕೊಡ್ತಾ ಇದೆ, ಹಾಗೆಯೇ ಆದಾಯ ಮತ್ತು ವೆಚ್ಚ ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಈ ಒಂದು ಬರುತ್ತಿರುವಂತಹ 2022 ಶುಭಕೃತ್ ಸಂವತ್ಸರದ ಈ ಒಂದು ಯುಗಾದಿ ಹಬ್ಬ ನಮಗೆ ಈ ಒಂದು ಮಕರ ರಾಶಿಯವರಿಗೆ ಆದಾಯ 5 ಇದೆ, ವ್ಯಯ 2 ಇದೆ. ಆದಾಯ ಚೆನ್ನಾಗಿದೆ ವೀಕ್ಷಕರೇ. ಇನ್ನು ರಾಜಯೋಗ 2 ಇದೆ, ಅವಮಾನ 4 ಇದೆ. ಹಾಗಾಗಿ ಈ ಒಂದು ರಾಶಿಯವರಿಗೆ ಆದಾಯ ಮತ್ತು ವ್ಯಯ ನಮಗೆ ಬೇಕಾಗಿರುವಂತದ್ದೇ, ಅದು ಮೇನ್ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಇದರಲ್ಲಿ ನಾವು ನಮ್ಮ ಹಣಕಾಸು ಲಾಭ ಮತ್ತು ವೆಚ್ಚನ ನಾವು ಇಲ್ಲೇ ನಾವು ಪರಿಗಣನೆ ಮಾಡ್ಕೋಬಹುದಾಗಿದೆ. ಹಾಗಾಗಿ ವೀಕ್ಷಕರೇ, ಈ ಒಂದು ಮಕರ ರಾಶಿಯವರಿಗೆ ಈ ಒಂದು ಅವರು ಹೇಗಪ್ಪ ಅಂತಂದ್ರೆ, ವ್ಯಾಪಾರಸ್ಥರು ತಮ್ಮ ಕಠಿಣ ಪರಿಶ್ರಮದ ಮೂಲಕ ತಮ್ಮ ಶುಭ ಫಲಿತಾಂಶವನ್ನು ಕೂಡ ಪಡೆಯುತ್ತಾರೆ. ಹಾಗೆಯೇ ಗುರುಗ್ರಹವು 2022 ಒಂದು ಅತ್ಯದ್ಭುತವಂತ ಮತ್ತು ಸುಂದರವಾದಂತಹ ಒಂದು ಪ್ರೀತಿಯ ಜೀವನ ಕೂಡ ನಿಮಗೆ ತೋರಲಿದೆ ಎಂಬುದನ್ನ ಅದು ಸಂಕೇತವಾಗಿ ನಿಮಗೆ ತೋರಿಸ್ತಾ ಇದೆ. ಹಾಗೆಯೇ ಈ ಒಂದು ರಾಶಿಯವರಿಗೆ ವೃತ್ತಿ ಜೀವನ ನೋಡುವುದಾದರೆ 2022 ಅವರು ತಮ್ಮ ಒಂದು ಕೆಲಸದ ಜೀವನದಲ್ಲಿ ಮುಂದುವರೆಯುವುದನ್ನು ನಿರೀಕ್ಷಿಸಬಹುದು. ಹಾಗೆಯೇ ಅವರು ಇಷ್ಟಪಟ್ಟ ಜಾಗದಲ್ಲಿ ಟ್ರಾನ್ಸ್ಫರ್ ಕೂಡ ಆಗ್ಬಹುದು. ಹಾಗೆಯೇ ಅವರು ಪ್ರಮೋಷನ್ ಕೂಡ ದೊರೆಯುವ ಸಾಧ್ಯತೆ ಇದೆ. ವೀಕ್ಷಕರವರಿಗೆ ಪ್ರಮೋಷನ್ ಕೂಡ ದೊರೆಯುವಂತಹ ಸಂದರ್ಭ ತುಂಬಾ ಬೇಗ ಅವರಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಈ ರೀತಿಯಾಗಿ ಅಂದ್ರೆ ಅವರ ಕೆಲಸದ ಸ್ಥಳ ಬದಲಾವಣೆ ಆಗ್ಬೇಕು ಅನ್ನುವಂತಹ ಒಂದು ಅವರು ಏನಾದ್ರು ಇಷ್ಟಪಟ್ರೆ ಅದನ್ನು ಸಹ ಈ ಒಂದು ವರ್ಷದ ಮೊದಲು ಅಥವಾ ಕೊನೆಯ 3 ತಿಂಗಳಲ್ಲಿ ಅವರು ಈ ಅಂದ್ರೆ ಸ್ಥಳಾಂತರ ಮಾಡುವುದರ ಬಗ್ಗೆ ಅವರ ಸಲಹೆಯನ್ನ ನೀಡಬಹುದಾಗಿದೆ ಅಂತ ತಿಳಿಸ್ತಾ ಇದೆ ವೀಕ್ಷಕರೇ. ಇನ್ನು ಸಹೋದ್ಯೋಗಿಗಳು ಸಹ ಅಷ್ಟೇ, ಉನ್ನತ ಅಧಿಕಾರಿಗಳೊಂದಿಗೆ ಸೌಹಾರ್ದಯುತವಾದಂತಹ ಸಂಬಂಧ ಇಟ್ಟುಕೊಳ್ಳಲು ಸಲಹೆ ನೀಡಲಾಗುತ್ತಿದೆ. ಹಾಗೇನೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಹೊಸ ಶತ್ರುಗಳನ್ನು ಸಹ ನೀವು ಕಾಣಬಹುದು. ಹಾಗಾಗಿ ಸ್ವಲ್ಪ ಜಾಗೃತಿಕರಾಗಿರಬೇಕು ವೀಕ್ಷಕರೇ ಈ ಒಂದು ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ. ಇನ್ನು ಶಿಕ್ಷಣ ಜೀವನ, ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಹೋಗಲು ಬಯಸುವಂತಹ ವಿದ್ಯಾರ್ಥಿಗಳು ಈ ವರ್ಷ ಅವರಿಗೆ ಉತ್ತಮ ಸಮಯ ಹಾಗೂ ಉತ್ತಮವಾದಂತಹ ಯಶಸ್ಸು ಕೂಡ ಅವರು ಪಡೆಯುತ್ತಾರೆ. ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು ಸಹ ಅಷ್ಟೇ, ಅವರು ಸಹ ಅತ್ಯದ್ಭುತ ಯಶಸ್ಸನ್ನು ಪಡೀತಾರೆ. ಇನ್ನೂ ಅವರ ಗಮನವು ಇನ್ನು ಮುಂದೆ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಗುರಿಯ ಮೇಲೆ ಇರಬೇಕು. ಅವರು ಅದೇ ರೀತಿಯಾಗಿ ಅವರು ಪಾಲನೆ ಕೂಡ ಮಾಡ್ತಾರೆ. ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿದೆ ವೀಕ್ಷಕರೇ ಈ ಒಂದು ಶುಭಕೃತ್ನಾಮ ಸಂವತ್ಸರ ಯುಗಾದಿ ಪಂಚಾಂಗ ಅಲ್ವಾ. ಇನ್ನು ಹಣಕಾಸು ಜೀವನ, ಹಣಕಾಸು ಜೀವನ ನೋಡುದಾದ್ರೆ ಈ ರಾಶಿಯವರು ಆರ್ಥಿಕವಾಗಿ ಸುರಕ್ಷಿತರಾಗಿದ್ದಾರೆ. ಇನ್ನು ಈ ರಾಶಿಯವರಿಗೆ ಹೆಚ್ಚು ಖರ್ಚಾದರೂ ಸಹ ಅವರಿಗೆ ಹಣದ ನಿರಂತರ ಹರಿವು ಬರ್ತಾನೆ ಇರ್ತದೆ. ಹಾಗಾಗಿ ಖರ್ಚು ಮಾಡುವುದಕ್ಕಿಂತ ಇನ್ವೆಸ್ಟ್ ಅಥವಾ ಉಳಿತಾಯ ಮಾಡುವಂತೆ ಸ್ವಲ್ಪ ಅವರ ಗಮನ ಹರಿಸಲು ತೋರ್ತಾ ಇದೆ ವೀಕ್ಷಕರೇ. ಇನ್ನು ಹೊಸದಾದಂತಹ ಆದಾಯದ ಮೂಲಗಳನ್ನು ಸಹ ಅವರು ಪಡೆಯಬಹುದು. ಹಾಗೆ ವಾಹನ, ಆಸ್ತಿ, ಮನೆ ಅಥವಾ ಭೂಮಿ ಈ ರೀತಿಯಾದಂತಹ ಅವರು ಅದನ್ನ ತೆಗೆದುಕೊಳ್ಳುವಲ್ಲಿ ಅದನ್ನ ಕಾಪಾಡಿಕೊಳ್ಳುವಿಕೆಯಲ್ಲಿ ಹೂಡಿಕೆ ಮಾಡಬಹುದು ಅಂತ ತೋರ್ತಾ ಇದೆ. ಒಳ್ಳೆದಲ್ವಾ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ ಈ ಒಂದು ಮಕರ ರಾಶಿಯವರಿಗೆ ಈ ಒಂದು ವರ್ಷ ಅಲ್ವಾ. ಈ ಒಂದು ಆದಾಯ ಕೂಡ ಚೆನ್ನಾಗಿದೆ, ಖರ್ಚು ಕಡಿಮೆ ಇದೆ. ಇನ್ನು ಕುಟುಂಬ ಜೀವನ, 11ನೇ ಮನೆಯಲ್ಲಿ ಕೇತುವಿನ ಸ್ಥಾನದಿಂದಾಗಿ ಕೆಲವು ಅಡೆತಡೆಗಳು ಕೂಡ ಎದುರಿಸಬಹುದು. ಇನ್ನು ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗುವ ಸಂಭವ ತೋರುತ್ತಿದೆ. ಆದ್ದರಿಂದ ಕುಟುಂಬದಲ್ಲಿ ಶಾಂತಿಯುತವಾದಂತಹ ವಾತಾವರಣವನ್ನು ಕೂಡ ಕಾಪಾಡಿಕೊಳ್ಳಲು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸರಿಯಾದ ರೀತಿಯಲ್ಲಿ ಮಾತನಾಡಲು, ಹಾಗೆ ಅಂದ್ರೆ ಅವರ ವರ್ತನೆ ಮಾತನಾಡಲು ಸಹ ಅವರಿಗೆ ಸಲಹೆ ನೀಡಲಾಗ್ತಾ ಇದೆ ಈ ಒಂದು ರಾಶಿಯವರಿಗೆ. ಇನ್ನು ನಿಮ್ಮ ಒಂದು 4ನೇ ಮನೆಯ ಮೇಲೆ ಮಂಗಳನ ಅಂಶವಿರುವುದರಿಂದ ನಿಮ್ಮ ಕುಟುಂಬದ ಮೇಲೆ ಪ್ರಭಾವ ಬೀರಲಿದೆ.
ಆದ್ದರಿಂದ ಈ ಒಂದು ಸಮಯದಲ್ಲಿ ನೀವು ಆವೇಶ ಅಥವಾ ಕೋಪಗೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಲಿದೆ. ಸ್ವಲ್ಪ ಜಾಗರೂಕತೆಯಾಗಿರಿ, ಯಾಕಂದ್ರೆ ಕುಟುಂಬ ಜೀವನ ಅಂದಮೇಲೆಲ್ಲ ಇರೋದೇ ಸಹಜ, ಇಲ್ಲ ಅನ್ನೋದಿಲ್ಲ. ಆದ್ರೂ ಸಹ ನಾವೇ ಸ್ವತಃ ಈ ರೀತಿಯಾದಂತಹ ಒಂದು ಕೋಪ ಆವೇಶಗಳನ್ನು ಮಾಡ್ಕೊಳ್ತಾ ಹೋದ್ರೆ ಮನೆಯಲ್ಲಿರುವಂತಹ ಮಕ್ಕಳ ಮೇಲೆ, ಮನೆಯ ಸದಸ್ಯರ ಮೇಲೆ ಯಾವ ರೀತಿಯಂತಹ ಪರಿಣಾಮ ಆಗ್ತದೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ರಾಶಿಗೂ ಸಹ ಏನೆಲ್ಲ ಏನು ಪ್ರಾಬ್ಲಮ್ ಇದ್ದೇ ಇರ್ತದೆ ಇಲ್ಲ ಅನ್ನೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆವೇಶವನ್ನು ನೀವು ಮಾಡ್ಕೊಳ್ಬೇಡಿ. ಪ್ರತಿಯೊಂದು ರಾಶಿಗೂ ಸಹ ಅದನ್ನ ಹೇಳ್ತಾ ಇದ್ದಾನೆ, ಆವೇಶ ಕೋಪ ಎಲ್ಲವೂ ಸಹ ಅಷ್ಟೇ, ಕ್ಷಣಿಕ ಮಾತ್ರ. ಅದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಆವೇಶ ಮತ್ತು ಕೋಪಗೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಕಾಣಬರ್ತಾ ಇದೆ, ಆದಷ್ಟು ತಾಳ್ಮೆಯಿಂದ ಇರಿ ಅಂತ ಹೇಳ್ಬೋದು. ಇನ್ನು ಮಕ್ಕಳ ರಾಶಿ, ಮಾರ್ಚ್ ನಂತರದ ಸಮಯವು ಅವರು ಚೆನ್ನಾಗಿರ್ತಾರೆ. ಇನ್ನು ನಿಮ್ಮ ಮಕ್ಕಳು ಹೈಯರ್ ಸ್ಟಡೀಸ್ಗಾಗಿ ಅವರು ವಿದೇಶದಲ್ಲಿ ಶಿಕ್ಷಣ ಪಡೆಯುವ ಬಗ್ಗೆ ಯೋಚಿಸುತ್ತಿದ್ದರೆ ಅವರಿಗೆ ವರ್ಷದ ಅಂತ್ಯದ ವೇಳೆಗೆ ಅಂದ್ರೆ ಪ್ಲಸ್ ಪಾಯಿಂಟ್ ಆಗಿ ಬರ್ತದೆ, ಅವರಿಗೆ ಧನಾತ್ಮಕ ಅವರಿಗೆ ಸೂಚಿಸುತ್ತದೆ. ಕಾರಣ ಐದನೆಯ ಮನೆಯ ಅಧಿಪತಿ ಶುಕ್ರನು ವರ್ಷದ ಕೊನೆಯ ತಿಂಗಳಲ್ಲಿ ವಿದೇಶಿ ಭೂಮಿಯ ಋಣ ಅಂದ್ರೆ ಹನ್ನೆರಡನೇ ಮನೆಗೆ ಸಾಗುತ್ತಾನೆ. ಶುಕ್ರ ಇದ್ದಾನಲ್ಲ, ಆ ಶುಕ್ರ ವಿದೇಶದ ಹನ್ನೆರಡನೇ ಮನೆಗೆ ಸಾಗ್ತಾನೆ. ಹಾಗಾಗಿ ಅವರಿಗೆ ಅಲ್ಲಿಯೂ ಕೂಡ ಹೋಗುವಂತಹ ಸಂದರ್ಭ ಒದಗಿ ಬರ್ತದೆ ಅಂತ ಹೇಳ್ತೋರ್ತಾ ಇದೆ. ಇನ್ನು ಈ ರಾಶಿಯವರ ಕೆಲವರ ಮಕ್ಕಳ ವರ್ತನೆಯು ನಿಮ್ಮನ್ನು ಚಿಂತೆಗೊಳಗಾಗಬಹುದು, ಚಿಂತೆಗೆ ಒಳಪಡ್ತೀರಾ ನೀವು ಅಂತ ತೋರ್ತಾ ಇದೆ. ಸ್ವಲ್ಪ ಜಾಗರೂಕತೆಯಾಗಿರಿ ವೀಕ್ಷಕರೇ. ಆದ್ದರಿಂದ ಈ ವರ್ಷದಲ್ಲಿ ನೀವು ನಿಮ್ಮ ಮಕ್ಕಳೊಂದಿಗೆ ಬಲವಾದ ಬಾಂಧವ್ಯ ಹಾಗೆಯೇ ಪ್ರೀತಿಯ ಸಂಬಂಧ ಕೂಡ ಹೊಂದಿರಬೇಕಾಗ್ತದೆ. ಆದಷ್ಟು ಮಕ್ಕಳ ಹತ್ತಿರ ನೀವು ಹೆಚ್ಚು ಸಮಯವನ್ನು ಕಳೀತಾ ಇದ್ರೆ ಬಹಳ ಒಳ್ಳೆಯದು ವೀಕ್ಷಕರೇ. ಇನ್ನು ವೈವಾಹಿಕ ಜೀವನ, ಗುರುಗ್ರಹದ ವಿಸ್ತಾರವಾದಂತಹ ಉತ್ತಮ ಪ್ರಭಾವವು ಎಲ್ಲಿ ಪ್ರೀತಿ ಅಥವಾ ಎಲ್ಲ ರೀತಿಯಂತಹ ಪ್ರೀತಿ ಅಥವಾ ಮದುವೆಯ ಸಂಬಂಧಗಳನ್ನು ಕೂಡ ಹೆಚ್ಚಿಸುತ್ತದೆ ಎಂದು ಅದು ತೋರ್ತಾ ಇದೆ. ಹಾಗೆಯೇ ಅದಕ್ಕೆ ಕಾರಣ ಅದು ನಿಮಗೆ ಮಾನಸಿಕ ಶಾಂತಿ ಮತ್ತು ಪರಸ್ಪರ ತಿಳುವಳಿಕೆಯ ಭಾವನೆಯನ್ನು ಕೂಡ ನೀಡುತ್ತಾ ಇದೆ. ಈಗಾಗಲೇ ಮದುವೆಯಾಗಿರುವವರು ತಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಬಲವಾದಂತಹ ಸಂಬಂಧದಲ್ಲಿ ಇನ್ನಷ್ಟು ಬಲವಾಗುತ್ತದೆ, ಅಂದ್ರೆ ಬಲವಾಗ್ತಾರವರು ಅಂತ ಹೇಳಿ ತೋರ್ತಾ ಇದೆ. ಇನ್ನು ವ್ಯಾಪಾರ ಜೀವನ, ಈ ರಾಶಿಯವರು ಈ ಒಂದು ವರ್ಷದಲ್ಲಿ ಲಾಭವನ್ನು ನಿರೀಕ್ಷಿಸಬೇಡಿ ಅಂತ ತೋರ್ತಾ ಇದೆ. ಅದೇ ರೀತಿಯಾಗಿ ನಷ್ಟವೂ ಕೂಡ ಏನು ಉಂಟಾಗುವುದಿಲ್ಲ, ಆದ್ರೂ ಸಹ ಹೆಚ್ಚು ಲಾಭ ಗಳಿಸಲಿಕ್ಕೆ ಅಂತ ಇಚ್ಛೆ ಪಡ್ತಿರ್ತಾರೆ. ಅಷ್ಟು ಓವರ್ ಆಗಿ ನೀವು ಲಾಭ ಪಡಿತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೋಬೇಡಿ ಅಂತ ತೋರಿಸ್ತಾ ಇದೆ. ಆದರೆ ನಿಮ್ಮ ಒಂದು ವ್ಯವಹಾರದ ಮೂಲಕ ನೀವು ಗಳಿಸುವಂತಹ ಲಾಭವನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಕು. ಇನ್ನು ಹೊಸದಾದಂತಹ ಯೋಜನೆಯೊಂದರಲ್ಲಿ ದೊಡ್ಡ ಮೊತ್ತದ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡುವುದರಿಂದ ಈ ವರ್ಷ ನೀವು ಬಯಸಿದಂತೆ ಒಳ್ಳೆಯ ಲಾಭ ದೊರೆಯುವುದಿಲ್ಲ. ಇನ್ನು ಹೊಸದಾಗಿ ವ್ಯಾಪಾರವನ್ನು ಅಥವಾ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚಿಸಿದರೆ ಅದು ಜನವರಿಯಿಂದ ಜೂನ್ ವರೆಗೆ ಅಲ್ಲಿನ ಆ ಒಂದು ತಿಂಗಳವರೆಗೆ ಪ್ರಾರಂಭಿಸಬಹುದು ಎಂದು ಅದು ನಿಮಗೆ ಸೂಚನೆ ತೋರ್ತಾ ಇದೆ ವೀಕ್ಷಕರೇ. ಇನ್ನು ಈ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿ ನೀವು ಏನಾದ್ರು ವ್ಯವಹಾರ ಇದ್ರೆ ಆ ಒಂದು ವ್ಯವಹಾರ ನಡೆಸ್ತಾ ಇದ್ರೆ ಅದರಿಂದ ಅವರಿಗೆ ಉತ್ತಮವಾದಂತಹ ಲಾಭವನ್ನು ಅವರು ನಿರೀಕ್ಷಣೆ ಮಾಡಬಹುದಾಗಿದೆ. ಇನ್ನು ವಾಹನ ಮತ್ತು ಆಸ್ತಿ, ಈ ಒಂದು ರಾಶಿಯವರಿಗೆ 2022 ಈ ಒಂದು ಭೂಮಿ ಕಟ್ಟಡ ಅಥವಾ ಸ್ಥಿರ ಆಸ್ತಿಯನ್ನು ಇದ್ದಕ್ಕಿದ್ದಂತೆಯೇ ಈ ಒಂದು ವರ್ಷದಲ್ಲಿ ಪಡೆಯುವಂತಹ ಸಂಭಾವನೆ ಕಾಣ್ತಾ ಇದೆ. ಒಳ್ಳೆಯದು ವೀಕ್ಷಕರೇ ಅಲ್ವಾ. ಇನ್ನು ಕುಟುಂಬದಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುವ ಸಂಭವ ಇದೆ. ಇನ್ನು ಏಪ್ರಿಲ್ ತಿಂಗಳ ನಂತರ ನಿಮಗೆ ಒಳ್ಳೆಯ ಫಲ ಪಡೆಯುತ್ತೀರಾ. ಹಾಗೆಯೇ ನೀವು ಸಾಲ ಪಡೆಯಬೇಕೆಂದರೆ ಸುಲಭವಾಗಿ ಕೂಡ ನಿಮಗೆ ದೊರೆಯುತ್ತದೆ, ಅದು ಕೂಡ ತೋರ್ತಾ ಇದೆ ವೀಕ್ಷಕರೇ. ಟೋಟಲಿ ಒಟ್ಟಾರೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ ಇದು ಮಕರ ರಾಶಿಯವರಿಗೆ. ಇನ್ನು ಸಂಪತ್ತು ಮತ್ತು ಲಾಭ, ಗುರುವಿನ ಎರಡನೇ ಮನೆಯಲ್ಲಿರುವ ಅಂಶದಿಂದಾಗಿ ಉತ್ತಮ ಆದಾಯದ ಹರಿವು ಈ ರಾಶಿಯವರಿಗಿರ್ತದೆ. ಇನ್ನು ಈ ರಾಶಿಯವರು ಬಂಗಾರದ ಆಭರಣಗಳನ್ನು ಕೂಡ ಖರೀದಿಸುತ್ತಾರೆ. ಇನ್ನು ನಿಮ್ಮ ಲಗ್ನದಲ್ಲಿ ಶನಿಯು ಉಪಸ್ಥಿತಿಯಿಂದ ವೃತ್ತಿಯ ಅವಕಾಶವು ಇನ್ನಷ್ಟು ಬಲವಾಗುತ್ತದೆ. ಇನ್ನು ಏಪ್ರಿಲ್ನಿಂದ ಆಗಸ್ಟ್ ತಿಂಗಳವರೆಗೆ ಉತ್ತಮ ಫಲಿತಾಂಶವನ್ನು ಕೂಡ ಪಡೀತೀರಾ. ಇನ್ನು 2022 ಈ ಒಂದು ಹೊಸ ಸೇವೆಗೆ ಸೇರುವ ಮೂಲಕ ಅಥವಾ ಹೊಸ ಒಂದು ಪ್ರಚಾರದ ಕಾರಣದಿಂದಾಗಿ ನೀವು ಸಂಪತ್ತನ್ನು ಹೆಚ್ಚಿಸುವಲ್ಲಿ ಇನ್ನು ಅದ್ಭುತವಾದಂತಹ ಯಶಸ್ಸು ಕೂಡ ಪಡಿತೀರಾ ಅಂತ ಅದು ತೋರ್ತಾ ಇದೆ. ಇನ್ನು ಆರೋಗ್ಯ ರಾಶಿ, ವರ್ಷದ ಆರಂಭದಲ್ಲಿ ಐದನೇ ಮನೆಯಲ್ಲಿ ರಾಹುವಿನ ಇರುವಿಕೆಯಿಂದ ಶನಿ ಸಂಕ್ರಮಣದೊಂದಿಗೆ ತಲೆಗೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳು ಕಾಣಲಿದೆ. ಆರೋಗ್ಯಕರ ಆಹಾರವನ್ನು ಸೇವಿಸಲು ತಮ್ಮ ಒಂದು ಉತ್ತಮವಾದಂತಹ ಒಂದು ಆಹಾರವನ್ನು ಅವರು ಸೇವಿಸಿದ್ರೆ ಬಹಳ ಒಳ್ಳೆಯದು. ಹಾಗೆಯೇ ವ್ಯಾಯಾಮವನ್ನು ತಮ್ಮ ಒಂದು ದಿನಚರಿಯಲ್ಲಿ ತೊಡಗಿಸಿಕೊಂಡ್ರೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಸ್ವಲ್ಪ ಜಾಗರೂಕತೆಯಾಗಿರ್ಬೇಕಾಗತ್ತೆ ಆರೋಗ್ಯದ ಬಗ್ಗೆ ನೋಡುವುದಾದರೆ. ಇನ್ನು ಈ ಒಂದು ರಾಶಿಯವರಿಗೆ ಅದೃಷ್ಟ ಸಂಖ್ಯೆ 2022 ಈ ಒಂದು ಶುಭಕೃತ್ ನಾಮ ಸಂವತ್ಸರದ ಅದೃಷ್ಟ ಸಂಖ್ಯೆ ಮಕರ ರಾಶಿಯವರಿಗೆ ಅಂದ್ರೆ 8 ಮತ್ತು 10. ಇದೇ ರೀತಿಯಾಗಿ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ವೀಕ್ಷಕರೇ, ಧನ್ಯವಾದಗಳು.